ಉದ್ಯಾನನಗರಿ ಬೆಂಗಳೂರಿನ ಖ್ಯಾತ ರಾಮೇಶ್ವರಂ ಕೆಫಿಯಲ್ಲಿ ಬಾಂಬ್ ಸ್ಫೋಟ ಪ್ರಕರಣ ಸಂಬಂಧ ಸಿಸಿಟಿವಿಯಲ್ಲಿ ಶಂಕಿತ ಆರೋಪಿಯ ಚಹರೆ ಚಲನವಲನ ದೃಶ್ಯ ಸೆರೆಯಾಗಿದೆ. ತಲೆ ಮೇಲೆ ಹ್ಯಾಟ್ ಹಾಕಿಕೊಂಡಿರುವ ಶಂಕಿತ ವ್ಯಕ್ತಿಯೇ ಬಾಂಬ್ ಇಟ್ಟಿರಬಹುದು ಎಂಬ ಶಂಕೆ ವ್ಯಕ್ತವಾಗಿದೆ. ಆರೋಪಿ ಹಾಕಿರುವ ಬಿಳಿ ಬಣ್ಣದ ಹ್ಯಾಟ್ ಮೇಲೆ ನಂಬರ್ 10 ಎಂದು ನಮೂದಿಸಲಾಗಿದೆ. ಇದೀಗ ಲಭ್ಯವಾಗಿರುವ ಮಾಹಿತಿ ಪ್ರಕಾರ ಹ್ಯಾಟ್ ಹಾಕಿರುವ ವ್ಯಕ್ತಿ ಸೇರಿದಂತೆ ನಾಲ್ವರು ಶಂಕಿತ ಆರೋಪಿಗಳನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಶುಕ್ರವಾರ ಸಂಬಂಧಿಸಿದ ಸ್ಫೋಟದಲ್ಲಿ ಬರೋಬ್ಬರಿ 10 ಜನರು ಗಾಯಗೊಂಡಿದ್ರು, ಪ್ರಾಣಾಪಾಯವಿಲ್ಲವಂತ ವೈದ್ಯರು ಹೇಳಿದ್ದಾರೆ. ಪೊಲೀಸರು ಹಲವು ಆಯಾಮಗಳಲ್ಲಿ ಪ್ರಕರಣದ ತನಿಖೆಯನ್ನು ನಡೆಸಿದ್ದಾರೆ. ಶಿವಮೊಗ್ಗದಲ್ಲಿ ನಡೆದ ಟ್ರಯಲ್ ಬ್ಲಾಸ್ಟ್ ಪ್ರಕರಣ, ಮಂಗಳೂರಿನಲ್ಲಿ ನಡೆದ ಕುಕ್ಕರ್ ಬ್ಲಾಸ್ಟ್ ಪ್ರಕರಣ, ಬೆಂಗಳೂರಿನ ಚರ್ಚ್ ಸ್ಟ್ರೀಟ್ ಪ್ರಕರಣದ ರೀತಿ ಇದೆಯಾ ಅಥವಾ ಬೇರೆ ರೀತಿಯಾದಂತಹ ಆಯಾಮವನ್ನ ಈ ಪ್ರಕರಣ ಪಡೆದುಕೊಂಡಿದೆಯಾ ಅನ್ನುವಂಥದ್ದು ಪೊಲೀಸರ ತನಿಖೆಯಲ್ಲಿ ಗೊತ್ತಾಗಬೇಕಾಗಿದೆ. ಅಥವಾ ಹೋಟೆಲ್ ಬೆಳೀತಾ ಇರೋದನ್ನ ನೋಡಿ ಸಹಿಸದವರು ಯಾರು ಈ ಕೃತ್ಯವನ್ನ ಎಸಗಿದ್ದಾರ ಅನ್ನೋ ಆಂಗಲ್ ನಲ್ಲೂ ಕೂಡ ತನಿಖೆ ನಡೀತಾ ಇದೆ. ಈಗಾಗಲೇ ಸ್ಫೋಟಕ್ಕೆ ಸಂಬಂಧಪಟ್ಟಂತೆ ಪೊಲೀಸರಿಗೆ ಮಹತ್ವದ ದಾಖಲೆಗಳು ಲಭ್ಯವಾಗಿದೆ. ದೃಶ್ಯದಲ್ಲಿ ಕೂಡ ನೋಡ್ತಾ ಇರಬಹುದು, ಒಬ್ಬ ವ್ಯಕ್ತಿ ಬರ್ತಾ ಇದ್ದಾನೆ, ಬಸ್ ನಿಂದ ಇಳ್ಕೊಂಡು ಸೀದಾ ರಾಮೇಶ್ವರ ಕೆಫೆಗೆ ಬರ್ತಾನೆ. ಆ ಶಂಕಿತ ವ್ಯಕ್ತಿಯಿಂದಲೇ ಈ ಸ್ಫೋಟ ಸಂಭವಿಸಿರಬಹುದು ಅನ್ನುವಂತಹ ಶಂಕೆ ಇದೀಗ ವ್ಯಕ್ತವಾಗ್ತಾ ಇದೆ. ಆತ ತಲೆಯ ಮೇಲೆ ಬಿಳಿ ಬಣ್ಣದ ಹ್ಯಾಟ್ ಅನ್ನ ಹಾಕೊಂಡಿದ್ದಾನೆ. ಆ ಹ್ಯಾಟ್ ಮೇಲೆ ನಂಬರ್ 10 ಅಂತ ಬರೆಯಲಾಗಿದೆ. ಜೊತೆಗೆ ಮುಖಕ್ಕೆ ಮಾಸ್ಕ್ ಅನ್ನ ಹಾಕೊಂಡಿದ್ದಾನೆ, ಕಣ್ಣಿಗೆ ಕನ್ನಡಕವನ್ನ ಕೂಡ ಹಾಕೊಂಡಿದ್ದಾನೆ. ಜೊತೆಗೆ ಒಂದು ಬ್ಯಾಗ್ ಅನ್ನ ಹಿಡ್ಕೊಂಡು ಬಂದಂತ ವ್ಯಕ್ತಿ ರಾಮೇಶ್ವರಂ ಕೆಫಿಯಲ್ಲಿ ಇಡ್ಲಿಯನ್ನ ತಿಂತಾನೆ. ಇಡ್ಲಿ ತಿಂದು ತಾನೇನ್ ಬ್ಯಾಗ್ ಹಾಕೊಂಡು ಬಂದಿದ್ದ ಆ ಬ್ಯಾಗ್ ಅನ್ನ ರಾಮೇಶ್ವರ ಕೆಫಿಯಲ್ಲೇ ಬಿಟ್ಟು ಹೋಗ್ತಾನೆ. ಇದೀಗ ಸಿಸಿಟಿವಿ ದೃಶ್ಯದಲ್ಲಿ ಲಭ್ಯವಾಗಿರುವಂತದ್ದು ಇದಿಷ್ಟು ಮಾಹಿತಿ. ಆತ ಬಿಟ್ಟೋಗಿರುವಂತಹ ಬ್ಯಾಗ್ ನಲ್ಲಿ ಬೀಪ್ ಸೌಂಡ್ ಬರುತ್ತೆ. ಕೇವಲ 10 ನಿಮಿಷಗಳ ಅವಧಿಯಲ್ಲಿ 2 ಬ್ಲಾಸ್ಟ್ ಗಳು ರಾಮೇಶ್ವರಂ ಕೆಫಿಯಲ್ಲಿ ನಡೆಯುತ್ತೆ. ಮೊದಲಿಗೆ ಕೈ ತೊಳೆಯುವಂತ ವಾಶ್ ಬೇಸಿನ್ ಹತ್ರ ಒಂದು ಬ್ಲಾಸ್ಟ್ ನಡೆದ್ರೆ ಮತ್ತೊಂದು ಕಿಚನ್ ಹೊರಭಾಗದಲ್ಲಿ ಪ್ಲೇಟ್ ಗಳನ್ನ ಇಡುವಂತ ಸ್ಥಳದಲ್ಲಿ ಬ್ಲಾಸ್ಟ್ ನಡೆಯುತ್ತೆ. ಈ ಕುರಿತಂತೆ ಹೋಟೆಲ್ ಮಾಲೀಕರಾದಂತಹ ವ್ಯವಸ್ಥಾಪಕ ನಿರ್ದೇಶಕಿ ದಿವ್ಯಾ ಅವರೇ ಮಾಹಿತಿಯನ್ನ ನೀಡ್ತಾರೆ. ಈ ಹಿಂದೆಯೂ ಕೂಡ ರಾಮೇಶ್ವರಂ ಕೆಫಿಯಲ್ಲಿ ಸ್ಫೋಟಕ್ಕೆ ಸಂಬಂಧಪಟ್ಟಂತಹ ಒಂದೆರಡು ಘಟನೆಗಳು ನಡೆದಿದ್ವು. ಅದಾದ ಬಳಿಕ ಈ ವ್ಯಕ್ತಿ ಬಂದು ರಾಮೇಶ್ವರಂ ಕೆಫಿಯಲ್ಲಿ ಇಡ್ಲಿಯನ್ನ ತಿಂದು ಬ್ಯಾಗ್ ಅನ್ನ ಬಿಟ್ಟೋದಂತ ಸಂದರ್ಭದಲ್ಲಿ ಸ್ಫೋಟ ಸಂಭವಿಸಿದೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಇನ್ನು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಮೇಶ್ವರಂ ಕೆಫೆಗೆ ಗೃಹ ಸಚಿವರು ಭೇಟಿ ನೀಡಿದ್ದಾರೆ, ಸಿಸಿಬಿ ಪೊಲೀಸರು ಭೇಟಿ ನೀಡಿದ್ದಾರೆ, ಜೊತೆಗೆ ಸಿಎಂ ಸಿದ್ದರಾಮಯ್ಯನವರು ಕೂಡ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಪೊಲೀಸರು ಕೂಡ 8 ತಂಡಗಳನ್ನ ರಚಿಸಿ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಒಂದ್ ಕಡೆ ರಾಮೇಶ್ವರಂ ಕೆಫೆ ಉನ್ನತ ಮಟ್ಟಕ್ಕೆ ಬೆಳೀತಾ ಇದೆ, ದಿನದಿಂದ ದಿನಕ್ಕೆ ಹೆಸರನ್ನ ಮಾಡ್ಕೊಳ್ತಾ ಇದೆ. ಪ್ರತಿನಿತ್ಯ 3,000 ರಿಂದ 4,000 ಜನರು ಬಂದು ಇಲ್ಲಿ ಕಾದು ತಿಂಡಿ ತಿನಿಸುಗಳನ್ನ ತಿಂದು ಹೋಗ್ತಾರೆ. ಅದರಲ್ಲೂ ರಾಮೇಶ್ವರಂ ಕೆಫೆಯ ಸ್ಪೆಷಾಲಿಟಿ ಅಂದ್ರೆ ದೋಸೆ. ಇಲ್ಲಿ ಸಿಗುವಂತ ದೋಸೆಗೆ ಇಡೀ ದೇಶದಲ್ಲಿ ಒಂದ್ ರೀತಿ ಬಹಳನೇ ಫೇಮಸ್ ಆಗಿರುವಂತಹ ದೋಸೆ ಇಲ್ಲಿ. ಹಾಗಾಗಿ ಪ್ರತಿನಿತ್ಯ 3,000 ರಿಂದ 4,000 ಜನರು ಬಂದು ಟೋಕನ್ ಅನ್ನ ಪಡ್ಕೊಂಡು ಕಾದು ತಿಂಡಿಗಳನ್ನ ತಿಂದು ಹೋಗ್ತಾರೆ. ಹಾಗಾಗಿ ರಾಮೇಶ್ವರಂ ಕೆಫೆಯ ಏಳಿಗೆಯನ್ನ ಸಹಿಸದ ಯಾರಾದ್ರೂ ಈ ಕೃತ್ಯವನ್ನ ನಡೆಸಿರ್ಬೋದಾ? ಅಥವಾ ರಾಜ್ಯದಲ್ಲಿ ಈಗಾಗಲೇ ಒಂದಿಷ್ಟು ಶಂಕಿತ ಭಯೋತ್ಪಾದಕ ಕೃತ್ಯಗಳು ಕೂಡ ನಡೀತಾ ಇದ್ದಾವೆ. ಶಿವಮೊಗ್ಗದಲ್ಲಿ ಟ್ರಯಲ್ ಬ್ಲಾಸ್ಟ್ ನಡೆದಿತ್ತು, ಜೊತೆಗೆ ಮಂಗಳೂರಿನಲ್ಲಿ ಕುಕ್ಕರ್ ಬ್ಲಾಸ್ಟ್ ನಡೆದಿತ್ತು, ಬೆಂಗಳೂರಿನ ಚರ್ಚ್ ಸ್ಟ್ರೀಟ್ ನಲ್ಲೂ ಕೂಡ ಒಂದ್ ರೀತಿಯಾದಂತಹ ಘಟನೆ ನಡೆದಿತ್ತು. ಅದೇ ರೀತಿಯಾದಂತಹ ಘಟನೆ ಏನಾದ್ರೂ ರಾಮೇಶ್ವರಂ ಕೆಫಿಯಲ್ಲಿ ನಡೆದಿದ್ಯಾ? ಈ ಕುರಿತು ಕೂಡ ತನಿಖೆ ನಡೀತಾ ಇದೆ. ಈಗಾಗಲೇ ಸಿಸಿಬಿ ಪೊಲೀಸರು ಸೇರಿದಂತೆ ರಾಜ್ಯದ ಹಿರಿಯ ಪೊಲೀಸ್ ಅಧಿಕಾರಿಗಳು 8 ವಿಶೇಷ ತಂಡವನ್ನ ರಚನೆ ಮಾಡಿ 4 ಆರೋಪಿಗಳನ್ನ ಬಂಧಿಸಿ ಅಜ್ಞಾತ ಸ್ಥಳದಲ್ಲಿ ಈ ಕುರಿತಂತೆ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಇನ್ನೇನು ಕೆಲವೇ ದಿನಗಳಲ್ಲಿ ಇದಕ್ಕೆ ಸಂಬಂಧಪಟ್ಟಂತಹ ಮಹತ್ವದ ಮಾಹಿತಿಯನ್ನ ಕೂಡ ಕಲೆ ಹಾಕಿದ್ದಾರೆ.
ಈ ಕುರಿತಂತೆ ಹೆಚ್ಚಿನ ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ವಾಹಿನಿಯ ಪ್ರಧಾನ ಸಂಪಾದಕರಾದ ಹೊನ್ನಾಳಿ ಚಂದ್ರಶೇಖರ್ ಅವರು ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿ.